ವಾರ್ತೆಗಳ ವಿವರ. ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ರೈತರು ಹೆಚ್ಚಾಗಿ ಟೊಮ್ಯಾಟೊ ಬೆಳೆಯನ್ನ ಬೆಳೆಯುತ್ತಿದ್ದು, ಟೊಮ್ಯಾಟೊ ಬೆಳೆಗೆ ಎಲೆ ಮುದುಡು ನಂಜು ರೋಗ ಮತ್ತು ದುಂಡಾಣು ಸರಗು ರೋಗ ಕಾಣಿಸಿಕೊಂಡಿದ್ದು, ಶೇಕಡ 60ರಿಂದ 100ರಷ್ಟು ಬೆಳೆ ನಾಶವಾಗಿ ರೈತರು ಆತಂಕಕ್ಕೊಳಗಾಗಿದ್ದಾರೆ. ಹೌದು, ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ರೈತರು ಹೆಚ್ಚಾಗಿ ಟೊಮ್ಯಾಟೊ ಬೆಳೆಯನ್ನ ಬೆಳೆಯುತ್ತಿದ್ದಾರೆ. ಕಳೆದ ಹಲವು ತಿಂಗಳುಗಳಿಂದ ಮಳೆ ಇಲ್ಲದ ಕಾರಣ ದಿನೇ ದಿನೇ ಬಿಸಿಲಿನ ತಾಪಮಾನ ಹೆಚ್ಚಾಗಿ ನಾಟಿ ಮಾಡಿದ ಟೊಮ್ಯಾಟೊ ನಾರು ಹೆಚ್ಚಾಗಿ ಸಾಯುತ್ತಿದೆ. ಇದೀಗ ಚಿಂತಾಮಣಿ ತಾಲೂಕು ಸೇರಿದಂತೆ ಮತ್ತಿತರ ತಾಲೂಕುಗಳಲ್ಲಿ ಟೊಮ್ಯಾಟೊ ಬೆಳೆಗೆ ಎಲೆ ಮುದುಡು ನಂಜು ರೋಗ ಮತ್ತು ದುಂಡಾಣು ಸೊರಗು ರೋಗ ವಿಪರೀತವಾಗಿ ಹರಡಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಟೊಮ್ಯಾಟೊ ಬೆಳೆ ಸಂಪೂರ್ಣವಾಗಿ ನಾಶವಾಗ್ತಿರುವ ಕಾರಣದಿಂದ ಲಕ್ಷಾಂತರ ರು ಸಾಲ ಸೋಲ ಮಾಡಿ ಬಂಡವಾಳ ಹಾಕಿರುವ ರೈತರು ಆತಂಕಕ್ಕೊಳಗಾಗಿದ್ದಾರೆ. ವಿಜ್ಞಾನಿಗಳು ಹಾಗೂ ಸರ್ಕಾರ ಎಲೆ ಮುದುಡು ರೋಗಕ್ಕೆ ಔಷಧಿಯನ್ನ ಕಂಡುಹಿಡಿಯುವುದರ ಮೂಲಕ ರೈತರ ನೆರವಿಗೆ ಧಾವಿಸಬೇಕಾಗಿದೆ. ಅಲ್ಲದೆ ಎಲೆ ಮುದುಡು ರೋಗದಿಂದ ಟೊಮ್ಯಾಟೊ ಬೆಳೆ ನಾಶ ಹೊಂದಿರುವ ರೈತರಿಗೆ ಸರ್ಕಾರ ಬೆಳೆ ನಷ್ಟ ಪರಿಹಾರವನ್ನ ಕೊಡುವಂತೆ ರೈತರು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದು 13 ಗ್ರಾಮಗಳಿಗೆ ಸೌಲಭ್ಯ ಕಲ್ಪಿಸಿಕೊಡೋ ಶಕ್ತಿ ಕೇಂದ್ರ. ಗ್ರಾಮಗಳ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸೋ ಪರಿಹಾರ ಕೇಂದ್ರ. ಆಸ್ತಿ ಪಾಸ್ತಿ, ರಸ್ತೆ, ಚರಂಡಿ ನಿರ್ಮಾಣ ನಿರ್ವಹಣೆ ಮಾಡಬೇಕಾಗಿರೋ ವಿಧಾನಸೌಧ. ಆದ್ರೆ ಈ ಕಚೇರಿಗೆ ವಿದ್ಯುತ್ ಬಿಲ್ ಪಾವತಿ ಮಾಡಿಲ್ಲ ಅಂತ ವಿದ್ಯುತ್ ಕಟ್ ಮಾಡಿ ಒಂದು ವಾರ ಆಗಿದ್ರು ಯಾರೊಬ್ರು ತಲೆ ಕೆಡಿಸಿಕೊಳ್ಳದೆ ಬಂದ ಪುಟ್ಟ ಹೋದ ಪುಟ್ಟ ಅನ್ನುವಂತಾಗಿರುವ ಗ್ರಾಮ ಪಂಚಾಯಿತಿ ಕಚೇರಿ ಕತೆ ಇದು. ಅದ್ಯಾವ ಪಂಚಾಯಿತಿ ಅಂತೀರಾ? ಈ ಸ್ಟೋರಿ ನೋಡಿ. ಚರಂಡಿ ಬ್ಲಾಕ್ ಆಗಿ ಸುಮಾರು ಅಂದ್ರೆ ಚರಂಡಿ ನೀಟಾಗ ಮಾಡಿಸಿದ್ರಿ. ಹೌದು, ಇದೇ ನೋಡಿ ಚಿಕ್ಕಬಳ್ಳಾಪುರ ತಾಲೂಕು ಅಡ್ಡಗಲ್ ಪಂಚಾಯಿತಿ ಕಚೇರಿ. ಈ ಕಚೇರಿ ವ್ಯಾಪ್ತಿಯಲ್ಲಿ 13 ಹಳ್ಳಿಗಳು ಬರ್ತವೆ. ಆ ಎಲ್ಲ ಹಳ್ಳಿಗಳ ಸಮಸ್ಯೆಗಳು ಬೀದಿ ದೀಪ, ಚರಂಡಿ ಸ್ವಚ್ಛತೆ, ರಸ್ತೆ ಅಭಿವೃದ್ಧಿ, ಕುಡಿಯುವ ನೀರು, ಮನೆ ನಿವೇಶನ ಖಾತೆ ಎಲ್ಲವನ್ನೂ ನಿರ್ವಹಣೆ ಮಾಡಬೇಕಾದ ಈ ಕಚೇರಿಗೆ ವಿದ್ಯುತ್ ಇಲ್ಲದೆ ಕಗ್ಗತ್ತಲಲ್ಲಿದೆ. ಗ್ರಾಮ ಪಂಚಾಯಿತಿ ಕಚೇರಿ ವಿದ್ಯುತ್ ಬಿಲ್ ಕಟ್ಟಿಲ್ಲ ಅಂತ ವಿದ್ಯುತ್ ಇಲಾಖೆ ಬಿಲ್ ಕಟ್ ಮಾಡಿ ಒಂದು ವಾರ ಆಗಿದೆ. ಆದರೆ ಇಲ್ಲಿನ PDO ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಸದಸ್ಯರು ಯಾರೂ ತಲೆ ಕೆಡಿಸಿಕೊಂಡಿಲ್ಲ. ಕಚೇರಿಯಲ್ಲಿ ಕೆಲಸ ಮಾಡೋ ಸಿಬ್ಬಂದಿಯು ಕಚೇರಿಗೆ ಬಂದು ಕಾಲ ಕಳೆದುಕೊಂಡು ಹೋಗ್ತಾರೆ. PDO ದೂರದ ಊರು ಕನಕಪುರದಿಂದ ಬರಬೇಕಂತೆ. ಒಂದು ದಿವಸ ಬಂದ್ರೆ ಇನ್ನೊಂದು ದಿನ ಬರೋಲ್ಲ. ಬಂದರೂ ಆ ಮೀಟಿಂಗ್ ಈ ಮೀಟಿಂಗ್ ಅಂತ ಹೋಗ್ತಾರೆ. ಜನರ ಸಮಸ್ಯೆಗಳ ಪರಿಹಾರ ಸೂಚಿಸಿ ಅಂತ ಕೇಳೋಣ ಅಂದ್ರೆ ಸಿಗೋದೇ ಇಲ್ಲ. ಹಳ್ಳಿಗಳಲ್ಲೂ ಕೆಟ್ಟು ನಿಂತಿರೋ ಬೀದಿ ದೀಪ ಸರಿಪಡಿಸೋರೇ ಇಲ್ವಂತೆ. ಹಾಗಂತ ಸುತ್ತಮುತ್ತಲ ಗ್ರಾಮದ ಜನ ಕಚೇರಿ ಬಳಿ ಬಂದು ಪ್ರತಿಭಟನೋಪಾದಿಯಲ್ಲಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರು. ನಮ್ಮ ವಿಲೇಜ್ ಬಂದು ನಲ್ಕನಹಳ್ಳಿ ಅಡ್ಗಲ್ ಗ್ರಾಮ ಪಂಚಾಯಿತಿ ಸೇರಿರೋದು. ನಮ್ಮ ಬೂತಲ್ಲಿ 4 ಹಳ್ಳಿ ಸೇರೈತೆ. 4 ಹಳ್ಳಿಗೆ ಕಾನ್ಸ್ಟೇಷನ್ಗೆ 4 ಹಳ್ಳಿ ಸೇರ್ತದೆ. ನಮ್ಮ 4 ಹಳ್ಳಿಯಲ್ಲಿ 13 ಹಳ್ಳಿ ಟೋಟ್ಲಿ ಪಂಚಾಯಿತಿಯಲ್ಲಿ ಎಲ್ಲಿನೂ ಮೂಲಭೂತ ಸೌಕರ್ಯಗಳೇ ಅನ್ಲಾಯಕ್ ಕೆಲಸ. ಪಂಚಾಯಿತಿ ಮಾಡ್ತಾ ಇರೋದು ಏನು ಕೆಲಸ ಮಾಡ್ತಾ ಇಲ್ಲ. ಒಂದು ಬೀದಿ ಲೈಟು ಸುಮಾರು ಅಂದರೆ 3-4 ತಿಂಗಳಿಂದ ಬೀದಿ ಲೈಟ್ ಆರೋಗೈತೆ. ಬೀದಿ ಲೈಟ್ ಹಾಕ್ಸೋಕ್ಕೆ ಇವ್ರಿಗೆ ಅಸಮರ್ಥರು ಇವರು ಪಂಚಾಯಿತಿಯವರು. ಇನ್ನು ಚರಂಡಿ ಮುಚ್ಚೋಗಿ 1-2-3 ತಿಂಗಳಿಂದ ಕಂಪ್ಲೇಂಟ್ ಮಾಡ್ತಾನೆ ಇದ್ರಿ. ಇವಾಗೂ ಅವ್ರು ಚರಂಡಿ ಕ್ಲಿಯರ್ ಮಾಡಲಿಲ್ಲ. ಜನ ಇವಾಗ ಹಾಸ್ಪಿಟ್ಲ್ಗೆ ಸೇರ್ತಾವ್ರೆ, ಯಾಕಂದರೆ ಬಿಸಿ ಬೇರೆ. ಕಚೇರಿ ಸಿಬ್ಬಂದಿನ ಕೇಳಿದ್ರೆ ಕರೆಂಟ್ ಇಲ್ಲ ಸರ್, ಇರೋ UPS ಒಂದಿನ ಮಾತ್ರ ಕೆಲಸ ಮಾಡಿತ್ತು ಅಷ್ಟೇ, ನಾವು ಆಫೀಸ್ಗೆ ಬರ್ತೀವಿ ವಾಪಸ್ ಹೋಗ್ತೀವಿ ಅಂತಾರೆ ನೋಡಿ.
ಇನ್ನು ಪಂಚಾಯಿತಿ ವ್ಯಾಪ್ತಿಯಲ್ಲಿ 5-6 ಕ್ರಷರ್ಗಳು ಕೆಲಸ ಮಾಡ್ತಿವೆ. ಅದರಿಂದ ಒಂದಿಷ್ಟು ರಾಯಲ್ಟಿ ಸಹ ಕಚೇರಿಗೆ ಕಟ್ತಾರೆ. ಅಷ್ಟೋ ಇಷ್ಟೋ ಕಂದಾಯ ಬರುತ್ತೆ. ಇಷ್ಟಾದರೂ ಕಳೆದ 4 ವರ್ಷಗಳಲ್ಲಿ ಒಂದೇ ಒಂದು ಹೊಸ ಕಾಮಗಾರಿಯೂ ನಡೆದಿಲ್ವಂತೆ. ಹೇಳಿ ಕೇಳಿ ಬಿರುಬಿಸಿಲು, ಬಿಸಿಲ ಧಗೆಗೆ ಕರೆಂಟ್ ಇಲ್ಲ, ಊರುಗಳಲ್ಲಿ ವಿದ್ಯುತ್ ದೀಪಗಳಿಲ್ಲ, ಚರಂಡಿ ಸ್ವಚ್ಛಗೊಂಡಿಲ್ಲ, ಆಗಾಗ ಕುಡಿಯೋ ನೀರು ಸಮಸ್ಯೆಯೂ ಆಗ್ತಿದೆ ಅಂತೆ. ಇನ್ನು 5 ವರ್ಷಗಳಿಂದ ಒಂದೇ ಒಂದು ಈ ಖಾತ ನೋಂದಾವಣಿ ಆಗಿಲ್ವಂತೆ. ಇದು ಈ ಪಂಚಾಯಿತಿ ವ್ಯಾಪ್ತಿಯ ಕರ್ಮ ಖಂಡ. ಇಷ್ಟೆಲ್ಲ ಸಮಸ್ಯೆ ಆಗಿದ್ರೂ ಮೇಲಧಿಕಾರಿಗಳು ಯಾಕೆ ಗ್ರಾಮಕ್ಕೆ ಭೇಟಿ ಕೊಟ್ಟಿಲ್ಲ, ಸಮಸ್ಯೆ ಕೇಳಿಲ್ಲ? ಈ ಸುದ್ದಿ ಪ್ರಕಟವಾದ ಮೇಲಾದರೂ ಸಮಸ್ಯೆಗಳ ಪರಿಹಾರಕ್ಕೆ ಮುಂದಾಗ್ತಾರಾ? ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣ ಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಸ್ತೆ, ಚರಂಡಿ ಸ್ವಚ್ಛತೆ, ಕುಡಿಯುವ ನೀರು, ಬೀದಿ ದೀಪ, ಹೀಗೆ ಇನ್ನು ಹಲವು ಸಮಸ್ಯೆಗಳಿಂದ ಕೂಡಿರುವ ಈ ಬಡಾವಣೆ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ 2 ವರ್ಷ ಕಳೆದಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ನಗರಸಭೆ ಅವರು 1:2 ಕಂದಾಯ ಮಾತ್ರ ಕಟ್ಟಿಸಿಕೊಳ್ಳುತ್ತಾರೆ, ಆದರೆ ಬಡಾವಣೆ ನಿವಾಸಿಗಳು ಅನುಭವಿಸುತ್ತಿರುವ ಕಷ್ಟವನ್ನ ಗಮನ ಹರಿಸುವುದಿಲ್ಲ. ಈ ಹಿಂದೆ ಇದ್ದ ಗೌರಿಬಿದನೂರು ನಗರಸಭೆ ಆರೋಗ್ಯ ಇಲಾಖೆ ಅಧಿಕಾರಿ ಸುರೇಶ್ ಅವರು ತಾವೇ ಖುದ್ದು ವಾರ್ಡಿಗೆ ಭೇಟಿ ನೀಡಿ ಸ್ವಚ್ಛತೆ ಮಾಡಿಸುತ್ತಿದ್ದರು. ಈಗಿರುವ ಅಧಿಕಾರಿಗಳು ವಾರ್ಡಿನತ್ತ ಗಮನ ಹರಿಸುತ್ತಿಲ್ಲ. ದಿನಬಳಕೆ ಮಾಡುವ ನೀರು 4 ದಿನಕ್ಕೆ 1 ಬಾರಿ ಬರುತ್ತದೆ. ಚರಂಡಿ ಸ್ವಚ್ಛತೆ ಮಾಡಿ ಸುಮಾರು ದಿನಗಳೇ ಕಳೆದಿದ್ದು ಮುಖ್ಯವಾಗಿ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ರಸ್ತೆಯಲ್ಲಿ ಓಡಾಡುವ ಸಮಯದಲ್ಲಿ ಚರಂಡಿಯ ದುರ್ವಾಸನೆಗೆ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಚರಂಡಿಗಳು ಒಂದಿನ ಕ್ಲೀನ್ ಮಾಡಿಲ್ಲ, ಇವತ್ತಿಗೆ 2 ವರ್ಷ ಆಗೈತೆ. ಲೈಟ್ಗಳ ಪ್ರಾಬ್ಲಮ್ಮು, ಯಾರು ಬಂದು ಕೇಳೋರಿಲ್ಲ ಇಲ್ಲಿ. ಇದುವರೆಗೂ ಕಮಿಷನರ್ ಬಂದು ನಾಳೆಗೆ 2 ವರ್ಷ ಆಗುತ್ತೆ, ಇವತ್ತಿವರೆಗೂ ಈ ವಾರ್ಡ್ಗೆ ಒಂದಿನ ವಿಸಿಟ್ ಮಾಡಿಲ್ಲ. ಕಂದಾಯಗಳು ಮಾತ್ರ ಬೇಕು ಇವರಿಗೆ, ಬಂದು ಕೇಳಿದ್ರಷ್ಟು. ಸುರೇಶ್ ಇದ್ದಾಗ ಬಂದಿದ್ರು ಅಷ್ಟೇ. ಸುರೇಶು ಇವರು ಹಸುರು ಬಂದ ಮೇಲೆ ಯಾರೂ ಬಂದಿಲ್ಲ ಏರಿಯಾಗೆ. ಇನ್ನು ಈ ವಾರ್ಡಿನಲ್ಲಿ ಇಲ್ಲಿಯವರೆಗೂ ಒಂದು ರಸ್ತೆ ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿಗೆಂದು ಯಾವುದೇ ರೀತಿಯ ಅನುದಾನವೂ ಸಹ ಬಿಡುಗಡೆ ಮಾಡಿಲ್ಲ. ಸ್ಥಳೀಯ ಕಾರ್ಪೊರೇಟರ್ ಗಮನಕ್ಕೆ ತಂದರೆ ಪ್ರಯೋಜನ ಇಲ್ಲ. ಇಷ್ಟೆಲ್ಲ ಕಾರಣಗಳಿಗೆ ಯಾರು ಹೊಣೆ? ಆಯುಕ್ತರ ಅಥವಾ ಆರೋಗ್ಯ ಅಧಿಕಾರಿಗಳ ಎಂದು ಪ್ರಶ್ನಿಸಿದರು. ಇದೇ ಸಂದರ್ಭದಲ್ಲಿ ಸ್ಥಳೀಯರಾದ ಶ್ರೀನಿವಾಸ ರೆಡ್ಡಿ, ಸಿದ್ದೇಶ್ವರ, ಗೋಪಾಲ್ ಮುಂತಾದವರು ಹಾಜರಿದ್ದರು. ಪ್ರದೀಪಿ, ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮ. ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅನು ಕೋಚಿಂಗ್ ಸೆಂಟರ್, ಚಿಕ್ಕಬಳ್ಳಾಪುರ. ಕಂಡಕ್ಟ್ ಕೋಚಿಂಗ್ ಫಾರ್ ನವೋದಯ, ಸೈನಿಕ್, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, ಸತ್ಯಸಾಯಿ ಸ್ಕೂಲ್ ಅಳಿಕೆ. ಸಿನ್ಸ್ 20 ಇಯರ್ಸ್ ಎಕ್ಸಾಂಪ್ಲರಿ ರಿಸಲ್ಟ್ಸ್. ಎವ್ರಿ ಇಯರ್ 50-20 ಸ್ಟೂಡೆಂಟ್ ಸೆಲೆಕ್ಟೆಡ್. ನೌ ಸ್ಟಾರ್ಟ್ ಕೋಚಿಂಗ್ ಫಾರ್ ICSE, CBSE, PUC, NEET, JEE. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜು ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMCS ಹಾಗೂ ಕಾಮರ್ಸ್ CBSES. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ ಶೇಕಡ 100%-100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5-7 ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ಈಗ 1-4 ವರ್ಷದ ಕಡೆಗೆ ನನ್ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವಾ, ಎದೆ ನೋವಾ, ಮಸಲ್ಸ್ ನೋವಾ, ತಿಳ್ಕೊಳಕ್ 16 ಪರೀಕ್ಷೆಗಳು. ಒಂದಿನ TV ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂತ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿಧಾಮದ ನಾಡು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ಬನ್ನಿ. ಬರ್ತೀರಾ ತಾನೇ? ಮೇಲಾಧಿಕಾರಿಗಳ ಆದೇಶದಂತೆ ಸ್ವಚ್ಛತಾ ಶ್ರಮದಾನ ಮಾಡುವುದರ ಮೂಲಕ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ SMD ಇಸಾಕ್ ನೇತೃತ್ವದಲ್ಲಿ ಸ್ವಚ್ಛ ಶನಿವಾರ ಕಾರ್ಯಕ್ರಮದ ಅಡಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ನಡೆಸಲಾಯಿತು.
ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈರದೇನಹಳ್ಳಿ ಗ್ರಾಮದ ರಸ್ತೆಯಲ್ಲಿರುವ ಕಲ್ಯಾಣಿಯಲ್ಲಿ ಗಿಡಗಂಟೆಗಳು ಮತ್ತು ಜೊಂಡು ಗಿಡಗಳು ಯಥೇಚ್ಛವಾಗಿದ್ದ ಹಿನ್ನೆಲೆಯಲ್ಲಿ ಕಲ್ಯಾಣಿ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛಗೊಳಿಸಲಾಯಿತು. ಕಾರ್ಯಕ್ರಮದ ಅಡಿಯಲ್ಲಿ ಬೆಳಗಿನಿಂದಲೇ ಸ್ವಚ್ಛತಾಗಾರರು ನೀರು ಗಂಟಿಗಳು ಸ್ವಚ್ಛತೆ ಮಾಡುವುದರ ಮೂಲಕ ಪರಿಸರ ಕಾಳಜಿ ತೋರಿಸಿದ್ದು ಗಮನ ಸೆಳೆಯಿತು. ಪಿಡಿಒ ಇಸಾಕ್ ಮಾತನಾಡಿ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ವತಿಯಿಂದ ಮೇಲಾಧಿಕಾರಿಗಳ ನಿರ್ದೇಶನದಂತೆ ಪ್ರತಿ ತಿಂಗಳು 4ನೇ ಶನಿವಾರ ನಮ್ಮ ಗ್ರಾಮ ಸ್ವಚ್ಛತೆ ಕಾಪಾಡುವ ಕುರಿತು ಪುರಾತನ ಕಲ್ಯಾಣಿ ಸ್ವಚ್ಛತಾ ಕಾಮಗಾರಿ ಹೂಳೆತ್ತುವ ಕಾಮಗಾರಿ ಮಾಡಲಾಗಿದೆ. ಎಲ್ಲಾ ಸಿಬ್ಬಂದಿಗಳಿಂದ ಸ್ವಚ್ಛತೆಯನ್ನ ಕಾಪಾಡಲಾಗಿದೆ. ಪ್ಲಾಸ್ಟಿಕ್ನಂತಹ ವಸ್ತುಗಳನ್ನು ಸಹ ಬೇರ್ಪಡಿಸಲಾಗಿದೆ. ಕಲ್ಯಾಣಿಯಲ್ಲಿ ನೀರು ಸಂಗ್ರಹವಾಗಿರುವುದರಿಂದ ಬೇಸಿಗೆಗೆ ರೈತರ ಜಾನುವಾರುಗಳಿಗೆ ಉಪಯೋಗವಾಗಲಿದೆ ಎಂದು ಭಾವಿಸುತ್ತೇನೆ ಎಂದರು. ಗ್ರಾಮೀಣ ಕುಡಿಯುವ ನೀರು ಮತ್ತು ಸ್ವಚ್ಛತಾ ನೈರ್ಮಲ್ಯ ಇಲಾಖೆಯ ವತಿಯಿಂದ ಹಾಗೂ ಮೇಲಧಿಕಾರಿಗಳ ನಿರ್ದೇಶನದಂತೆ ಪ್ರತಿ ತಿಂಗಳ ಮೊದಲನೇ ಶನಿವಾರ ನಮ್ಮ ಗ್ರಾಮ ನಮ್ಮ ಸ್ವಚ್ಛತೆ ಕಾಪಾಡುವ ಕುರಿತು ನಾವು ಆವತಿ ಗ್ರಾಮದ ಭೈರಪ್ಪನಹಳ್ಳಿ ರಸ್ತೆಯಲ್ಲಿ ಇರ್ತಕ್ಕಂಥ ಪುರಾತನ ಕಲ್ಯಾಣಿಯನ್ನು ಸ್ವಚ್ಛತೆ ಕಾಮಗಾರಿಯನ್ನು ಕೈಗೊಂಡಿದ್ವಿ. ಇದರಲ್ಲಿ ಅಲ್ಲಿ ಇರ್ತಕ್ಕಂಥ ಹೂಳು ಹತ್ತುವ ಕಾಮಗಾರಿಗಳನ್ನು ಮಾಡಿದ್ದೀವಿ. ಆಮೇಲೆ ಸುತ್ತಮುತ್ತ ಕಲ್ಯಾಣಿ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಮಾಲಿನ್ಯಗಳನ್ನು ಸ್ವಚ್ಛಗೊಳ ನಾವು ಮತ್ತು ನಮ್ಮ ಸಿಬ್ಬಂದಿಗಳು ಸ್ವಚ್ಛತಾ ಮಾಡಿ ಈ ಯೋಜನೆಯನ್ನು ನಾವು ಉತ್ತಮವಾಗಿ ನಿರ್ವಹಿಸಿದ್ದೇವೆ. ಈ ವೇಳೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ರಾಘವೇಂದ್ರ, ಗ್ರಾಮ ಪಂಚಾಯಿತಿ ಸ್ವಚ್ಛತಾ ನೌಕರರು, ಸಿಬ್ಬಂದಿಗಳು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ತುಮಕೂರು ಜಿಲ್ಲೆಯ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗೂ ಹಾಹಾಕಾರ ಉಂಟಾಗಿರುವ ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡುವುದಕ್ಕೋಸ್ಕರವೇ ಈ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಕೈಗೆತ್ತಿಕೊಂಡಿದೆ. ಈ ಕಾಮಗಾರಿ ನಿಲ್ಲಿಸಬೇಕು, ನಮ್ಮ ನೀರು ನಮ್ಮ ಹಕ್ಕು ಘೋಷಣೆಯೊಂದಿಗೆ ಹೋರಾಟ ರೂಪಿಸಲಾಗುವುದು ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಹೇಳಿದರು. ತುಮಕೂರಿನ ಸಮೃದ್ಧಿ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಜನಪ್ರತಿನಿಧಿಗಳು ಹಾಗೂ ರೈತ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಕರೆದಿದ್ದ ಜಂಟಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾಜಿ ಸಚಿವ ಸೊಗಡು ಶಿವಣ್ಣ ಮಾತನಾಡಿ, ಕಾಂಗ್ರೆಸ್ ಸರ್ಕಾರವು ಮಾಗಡಿ ಕೆರೆಗಳಿಗೆ ನೀರು ಹರಿಸಲು ಶ್ರೀರಂಗ ಏತ ನೀರಾವರಿ ಯೋಜನೆಯಡಿ ಹೇಮಾವತಿ ನೀರನ್ನು ಲಿಂಕ್ ಕೆನಾಲ್ ಮೂಲಕ ತೆಗೆದುಕೊಂಡು ಹೋಗಲು ಉದ್ದೇಶಿಸಿದ್ದು ಕಾಮಗಾರಿ ನಡೆಸಲಾಗುತ್ತಿದೆ. ಈ ಕಾಮಗಾರಿ ಶೀಘ್ರವೇ ನಿಲ್ಲಿಸಬೇಕೆಂದು ಶಿವಣ್ಣ ಎಚ್ಚರಿಕೆ ನೀಡಿದರು. ಶಾಸಕ ಎಂಟಿ ಕೃಷ್ಣಪ್ಪ ಮಾತನಾಡಿ, ತುಮಕೂರು ಜಿಲ್ಲೆಗೆ 24 ಟಿಎಂಸಿ ನೀರು ಹಂಚಿಕೆಯಾಗಿದೆ. ಈ ಹಂಚಿಕೆಯಲ್ಲಿ ಮಾಗಡಿ ತಾಲೂಕಿಗೂ ನೀರು ತೆಗೆದುಕೊಂಡು ಹೋಗಲು ಸರ್ಕಾರ ಮುಂದಾಗಿದೆ. ಮಾಗಡಿ ತಾಲೂಕಿಗೆ ಹೇಮಾವತಿ ನೀರನ್ನು ಪ್ರತ್ಯೇಕವಾಗಿ ಹಂಚಿಕೆ ಮಾಡಿ ತೆಗೆದುಕೊಂಡು ಹೋಗಲಿ, ನಮ್ಮ ಅಭ್ಯಂತರ ಇಲ್ಲ. ಪೈಪ್ಲೈನ್ ಮೂಲಕ ಮಾಗಡಿಗೆ ನೀರು ಬಿಡುವ ಕಾಮಗಾರಿಯನ್ನು ಸರ್ಕಾರ ನಿಲ್ಲಿಸಬೇಕು, ಇಲ್ಲ ಎಂದರೆ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಎಚ್ ನಿಂಗಪ್ಪ, ರೈತ ಮುಖಂಡರಾದ ಬಿಎ ಲಕ್ಷ್ಮೀನಾರಾಯಣಗೌಡ, ಎಪಿಎಂಸಿ ಮಾಜಿ ಅಧ್ಯಕ್ಷ ಪಂಚಾಕ್ಷರಯ್ಯ, ಪುಟ್ಟಯ್ಯ, ದಿಲೀಪ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಶಿಡ್ಲಘಟ್ಟ ನಗರದ ಉಲ್ಲೂರುಪೇಟೆಯ ಪದ್ಮಶಾಲಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ 31ನೇ ವರ್ಷದ ಶ್ರೀರಾಮ ನವಮಿ ಸಂಗೀತೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಶ್ರೀರಾಮ ಸದ್ಗುರು ತ್ಯಾಗರಾಜ ಪುರಂದರದಾಸರ ಭಜನೆ ಸಂಗೀತೋತ್ಸವ ನಡೆಯಿತು. ಶಿಡ್ಲಘಟ್ಟ ನಗರದ ಉಲ್ಲೂರುಪೇಟೆಯ ಪದ್ಮಶಾಲಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ 31ನೇ ವರ್ಷದ ಶ್ರೀರಾಮ ನವಮಿ ಸಂಗೀತೋತ್ಸವ ಕಾರ್ಯಕ್ರಮ ನಡೆಯಿತು. ಶ್ರೀರಾಮ ಭಕ್ತ ಸದ್ಗುರು ಶ್ರೀ ತ್ಯಾಗರಾಜರ, ಶ್ರೀ ಪುರಂದರದಾಸರ, ಶ್ರೀ ಕನಕದಾಸರ ಹಾಗೂ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಕೃತಿಗಳ ಪಠಣದೊಂದಿಗೆ ಭಜನೆ ಸಂಗೀತೋತ್ಸವ ನಡೆಯಿತು. ಪದ್ಮಶಾಲಿ ಸರಸ್ವತಿ ಭಜನಾ ಮಂಡಳಿಯಿಂದ ಭಕ್ತಿಗೀತೆಗಳ ಗಾಯನ, ಎಸ್ವಿ ರಾಮಮೂರ್ತಿ, ಚಿಂತಲಪಲ್ಲಿ ಸೋಮಶೇಖರ್, ಕಿಶೋರ್ ಕುಮಾರ್, ಮಂಜುಳಾ ಜಗದೀಶ್, ಅಶ್ವಥನಾರಾಯಣಾಚಾರ್ ಮುಂತಾದ ಕಲಾವಿದರು ಸಂಗೀತೋತ್ಸವವನ್ನು ನಡೆಸಿಕೊಟ್ಟರು. ಪಿಟೀಲು ವಿದ್ವಾಂಸರಾದ ಜಿಎನ್ ಶ್ಯಾಮಸುಂದರ್, ಜಗದೀಶ್ ಕುಮಾರ್, ಸಂಜೀವ್ ಕುಮಾರ್, ಗೋವರ್ಧನ್, ಶ್ರೀಹರಿ, ಶಶಿಕುಮಾರ್, ಕಲ್ಯಾಣ್ ಕುಮಾರ್, ಮೃದಂಗ, ತಬಲಾ, ಕಂಜೀರ, ಘಟಂ, ಮೋರ್ಚಿಂಗ್ ವಿದ್ವಾಂಸರಾದ ಎಸ್ವಿ ನಾರಾಯಣಸ್ವಾಮಿ,
ರಾಮ್ಕುಮಾರ್, ಮೋಹನ್ ಅಶ್ವತ್ಥನಾರಾಯಣ್ ಸೇರಿದಂತೆ ಮತ್ತಿತರರು ಸಂಗೀತೋತ್ಸವವನ್ನ ನಡೆಸಿಕೊಟ್ಟರು. ನಾದಸುಧರಾಸ, ಬಾಲಕೃಷ್ಣ ಭಾಗವತರು, ಶ್ರೀ ವೀರಾಂಜನೇಯ ಸ್ವಾಮಿ, ಪದ್ಮಶಾಲಿ ಭಕ್ತ ಮಂಡಳಿ ಟ್ರಸ್ಟ್ ಅಧ್ಯಕ್ಷ ಬಿ ಲಕ್ಷ್ಮೀನಾರಾಯಣಪ್ಪ, ಪದ್ಮಶಾಲಿ ಸಂಘದ ಅಧ್ಯಕ್ಷ ಎಸ್ ಕೆ ನಾಗರಾಜ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥಿ, ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಬಹುತೇಕ ದಲಿತರೇ ವಾಸಿಸುತ್ತಿರುವ ಮಂಚೇನಹಳ್ಳಿ ತಾಲೂಕು ಗೌಡಗೆರೆ ಪಂಚಾಯಿತಿ ಗ್ರಾಮದಲ್ಲಿ ಪ್ರಭಾವಿಗಳು ದಲಿತರ ಸ್ಮಶಾನ ಭೂಮಿ ಒತ್ತುವರಿ ಮಾಡಿಕೊಂಡಿದ್ದಾರೆ. ಗ್ರಾಮಕ್ಕೆ ಮೂಲಭೂತ ಸೌಲಭ್ಯಗಳು ಒದಗಿಸಿ ಕೊಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದರು. ಅವರಿಗೆ ಬೆಂಬಲವಾಗಿ ಸಮತಾ ಸೈನಿಕ ದಳ ಮುಖಂಡರು ಬೆಂಗಳೂರಿಗೆ ಕಾಲ್ನಡಿಗೆ ಜಾಥಾ ಮಾಡುವ ಎಚ್ಚರಿಕೆ ನೀಡಿದ್ರ ಹಿನ್ನೆಲೆಯಲ್ಲಿ ಇಂದು ಗ್ರಾಮಕ್ಕೆ ತಹಸೀಲ್ದಾರ್ ಮತ್ತು ಇಒ ಭೇಟಿ ನೀಡಿ ಹಂತ ಹಂತವಾಗಿ ಎಲ್ಲಾ ಸಮಸ್ಯೆಗಳು ಬಗೆಹರಿಸುವ ಭರವಸೆ ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕು ಗೌಡಗೆರೆ ಪಂಚಾಯಿತಿ ವ್ಯಾಪ್ತಿಯ ಬಂದರಹಳ್ಳಿಯಲ್ಲಿ ಶೇಕಡ 95% ದಲಿತರೇ ವಾಸಿಸುತ್ತಿದ್ದಾರೆ. ಇಲ್ಲಿನ ದಲಿತರ ಸ್ಮಶಾನದಲ್ಲಿದ್ದ ಜಮೀನನ್ನ ಕೆಲವು ಪ್ರಭಾವಿಗಳು ಅಕ್ರಮ ಪ್ರವೇಶಿಸಿ ವಶಕ್ಕೆ ಪಡೆದು ಗ್ರಾಮದ ಕೆಲವರ ಮೇಲೆ ದೌರ್ಜನ್ಯ ನಡೆಸಿದ್ರು. ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳು ನೀಡಿಲ್ಲ, ಎಲ್ಲವನ್ನೂ ಕೊಡಿಸಬೇಕೆಂದು ನ್ಯಾಯಾಲಯದ ಮೊರೆ ಹೋಗಿ ಜಿಲ್ಲಾಡಳಿತ ತಾಲೂಕು ಆಡಳಿತಕ್ಕೆ ನಿರ್ದೇಶನ ಕೊಡಿಸಿದ್ರೂ ಯಾರೂ ಕ್ರಮ ಜರುಗಿಸಿಲ್ಲ. ಒತ್ತುವರಿ ಮಾಡಿಕೊಂಡವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ರು. ಅವರಿಗೆ ಬೆಂಬಲವಾಗಿ ಸಮತಾ ಸೈನಿಕ ದಳ ರಾಜ್ಯ ಕಾರ್ಯದರ್ಶಿ ವೆಂಕಟರಮಣಪ್ಪ ನಾಯಕತ್ವದಲ್ಲಿ ಗ್ರಾಮದಿಂದ ವಿಧಾನಸೌಧಕ್ಕೆ ಕಾಲ್ನಡಿಗೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರ ಹಿನ್ನೆಲೆಯಲ್ಲಿ ಇಂದು ಮಂಚೇನಹಳ್ಳಿ ತಾಲೂಕು ತಹಸೀಲ್ದಾರ್ ಮತ್ತು ಇಒ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ತಹಸೀಲ್ದಾರ್, ಜಮೀನು ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ, ಪರಿಶೀಲನೆ ನಂತರ ತಪ್ಪಿತಸ್ಥರ ವಿರುದ್ಧ ಪೊಲೀಸರು ಕಾನೂನಾತ್ಮಕ ಕ್ರಮ ಜರುಗಿಸುತ್ತಾರೆ. ನ್ಯಾಯಾಲಯದಿಂದ ಆದೇಶ ಬಂದು 4 ವರ್ಷ ಆಗಿದ್ರೂ ಹಿಂದಿನವರು ಏನು ಕ್ರಮ ಜರುಗಿಸಿದ್ರೋ ಗೊತ್ತಿಲ್ಲ. ನಾನು ಬಂದು 3 ತಿಂಗಳಾಗಿದೆ, ಈಗ ನನ್ನ ಗಮನಕ್ಕೆ ಬಂದಿದೆ. ಇನ್ ಮುಂದೆ ಗ್ರಾಮಕ್ಕೆ ಸಿಗಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಹಂತ ಹಂತವಾಗಿ ಬಗೆಹರಿಸಲಾಗುವುದೆಂದರು. ಫೆಸಿಲಿಟೀಸ್ ಇಲ್ಲ, ಏನೇನು ಬೇಕಾಗುತ್ತೆ ಜನಗಳಿಗೆ, ನಾಗರಿಕ ಸೌಲಭ್ಯಗಳು ಏನೇನು ಬೇಕಾಗುತ್ತೆ ಅದರೆಲ್ಲದ್ರ ಬಗ್ಗೆ ತಗೋತೀವಿ, ಅದೆಲ್ಲದ್ರ ಬಗ್ಗೆ ರಿಪೋರ್ಟ್ ಮಾಡ್ತೀವಿ. 2000 ಹಿಂದೆ ಏನಾಗಿದೆ ಅಂತ ಅಂದರೆ 20th ಆಗಿದೆ, ಬಟ್ ನಾನು ರೀಸೆಂಟಾಗಿ ಒಂದು 3 ಮಂತ್ಸ್ ಎಲೆಕ್ಷನ್ ಟೈಮಲ್ಲಿ ಬಂದಿರೋದು, ಹಾಗಾಗಿ ಹಿಂದೆ ಆಗಿರೋದಕ್ಕೆ ನಾವು ಮುಂದೆ ಏನು ಡೆವಲಪ್ ಮಾಡಬೇಕು ಅದ್ರ ಕಡೆ ಗಮನ ಹರಿಸ್ಬೇಕು ಅಂತ ನನ್ನ ಭಾವನೆ. ಈ ವೇಳೆ TPS ಇಒ, ಗ್ರಾಮ ಪಂಚಾಯಿತಿ PDO ಹಾಗೂ ಕಂದಾಯ ಇಲಾಖಾ ಅಧಿಕಾರಿಗಳು, ಗ್ರಾಮದ ಮುಖಂಡರು ಹಾಜರಿದ್ದರು. ಕ್ಯಾಮೆರಾಮನ್ ಅಂಬರೀಶ್ ಜೊತೆ KS ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮ, ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು, ಡಾಕ್ಟರ್ ಆಗೋದು ನನ್ನ ಕನಸು, ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಅವ್ರಪ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ, ಮಕ್ಕಸು ಚಿಕ್ಕ ಸಪನ, ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು, ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ. ಜೈನ್ ಮಿಷಿನ್ ಆಸ್ಪತ್ರೆ, ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108, ತುರ್ತು ಸಹಾಯವಾಣಿ 6364644700. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಮುಖ್ಯಾಂಶಗಳು.
ತುಮಕೂರು ಜಿಲ್ಲೆ ತಿಪಟೂರು ನಗರದಲ್ಲಿ ಅನುಮತಿ ಪಡೆಯದೆ ರಾತ್ರೋರಾತ್ರಿ ಬಸವಣ್ಣ ಪುತ್ಥಳಿ ಸ್ಥಾಪನೆಯನ್ನು ಮಾಡಲಾಗಿದೆ. ನಗರಸಭೆಯ ಅಧಿಕಾರಿಗಳಿಗೆ ಮಾಹಿತಿ ದೊರೆತ ನಂತರ ತೆರವು ಕಾರ್ಯಾಚರಣೆಗೆ ಧಾವಿಸಿದ್ದು, ಈ ವೇಳೆ ನಗರಸಭೆ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಜಿಲ್ಲೆಯ ತಿಪಟೂರು ನಗರದ ಕೋಡಿ ಸರ್ಕಲ್ನಲ್ಲಿ ಪೊಲೀಸರು ಮತ್ತು ಸಾರ್ವಜನಿಕರ ನಡುವೆ ವಾಗ್ವಾದ ನಡೆದಿದೆ. ಸದ್ಯ ತಿಪಟೂರಿನ ಕೋಡಿ ಸರ್ಕಲ್ನಲ್ಲಿ ಬಿಗುವಿನ ವಾತಾವರಣವಿದೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.